ಹಲೋ ಆಲ್, ವೆಲ್ಕಮ್ ಟು ವಿಜಯ್ ಟಾಕ್ಸ್. ಸುಂದರ್ ಪಿಚ್ಚೈ, ಗೂಗಲ್ ಹಾಗೂ ಆಲ್ಫಾಬೆಟ್ ಇಂಕ್ನ ಸದ್ಯದ ಸಿಇಒ. ಭಾರತೀಯ ಮೂಲದ 48 ಪ್ರಾಯದ ಇವರು ಒಂದು ಸಣ್ಣ ಮಿಡಲ್ ಕ್ಲಾಸ್ ಕುಟುಂಬದಿಂದ ಗೂಗಲ್ವರೆಗೂ ಬೆಳೆದು ಬಂದದ್ದೇ ಒಂದು ರೋಚಕ ಪ್ರಯಾಣ. ವೀಕ್ಷಕರೇ, 2019 ಅಂಕಿ ಅಂಶದ ಪ್ರಕಾರ ಸುಂದರ್ ಪಿಚ್ಚೈ ಅವರ ಒಂದು ದಿನದ ಗಳಿಕೆ 5.87 ಲಕ್ಷ ಕೋಟಿ ರೂಪಾಯಿ. ಈ ವ್ಯಕ್ತಿಯ ಮೊಬೈಲ್ ಫೋನಿನಲ್ಲಿ ಒಂದೇ ಒಂದು ಕಾಂಟ್ಯಾಕ್ಟ್ ನಂಬರ್ ಇಲ್ಲ. ಆತ ಇಲ್ಲಿಯವರೆಗೂ ಮೊಬೈಲ್ನಲ್ಲಿ ಡಯಲ್ ಮಾಡಿದ ನಂಬರ್ಗಳು ಸೇವ್ ಆಗಿದ್ದು ಅವನ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಅಲ್ಲ, ಆತನ ತಲೆಯಲ್ಲಿ. ಇಂತಹ ವಿಶಿಷ್ಟ ವ್ಯಕ್ತಿಯ ಬಗ್ಗೆ ಒಂದು ಸ್ವಾರಸ್ಯ ವಿಷಯವನ್ನು ತಿಳಿಯೋಣ ಬನ್ನಿ. ವೀಕ್ಷಕರೇ, ಸುಂದರ್ ಪಿಚ್ಚೈ ಮೂಲತಃ ತಮಿಳುನಾಡಿನ ಮಧುರೈನವರು. 1972 ಜೂನ್ 10 ತಮಿಳುನಾಡಿನಲ್ಲಿ ಜನಿಸಿದ್ದರು. ಲಕ್ಷ್ಮಿ ಹಾಗೂ ರಂಗನಾಥ್ ಪಿಚ್ಚೈ ದಂಪತಿಗಳಿಗೆ ಜನಿಸಿದರು. ಅವರು ಇಬ್ಬರು ಮಕ್ಕಳಲ್ಲಿ ಸುಂದರ್ ಪಿಚ್ಚೈ ಒಬ್ಬರು. ಅವರದ್ದು ಒಂದು ಸಣ್ಣ ಹಳ್ಳಿಯಲ್ಲಿದ್ದ ಒಂದು ಬಡ ಕುಟುಂಬ. ಸುಂದರ್ ಪಿಚ್ಚೈ ತಾಯಿ ಸ್ಟೆನೋಗ್ರಾಫರ್ ಹುದ್ದೆಯನ್ನು ತ್ಯಜಿಸಿ ಗೃಹಿಣಿಯಾಗಿ ನೆಲೆಸಿದರು. ಅವರ ತಂದೆ ರಂಗನಾಥ್ ಅವರು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿದ್ದು ಅವರದ್ದೇ ಕೆಲ ಚಿಕ್ಕ ಪುಟ್ಟ ಎಲೆಕ್ಟ್ರಿಕಲ್ ಉಪಕರಣಗಳ ತಯಾರಿಕಾ ಘಟಕಗಳು ಇತ್ತು. ತಂದೆಯ ಈ ಕೆಲಸಗಳಿಂದಲೇ ಪ್ರಭಾವಿತನಾದ ಸುಂದರ್ ಪಿಚ್ಚೈ ಆರಂಭದಿಂದಲೂ ಎಲೆಕ್ಟ್ರಿಕಲ್ ಉಪಕರಣಗಳ ಕಾರ್ಯದ ಬಗ್ಗೆ ಆಸಕ್ತಿ ಹೊಂದಿದ್ದರು. ಸುಂದರ್ ಪಿಚ್ಚೈ ಅವರು ಬಾಲ್ಯದಿಂದಲೂ ಅಗಾಧ ಬುದ್ಧಿಶಕ್ತಿ ಹಾಗೂ ನೆನಪಿನ ಶಕ್ತಿ ಹೊಂದಿರುವ ಹುಡುಗ. ಅವರ ಮನೆಯಲ್ಲಿ ಒಂದು ಟೆಲಿಫೋನ್ ಇತ್ತು. ಸುಂದರ್ ಪಿಚ್ಚೈ ಅವರು ಟೆಲಿಫೋನ್ ಡೈರಿಯನ್ನು ಉಪಯೋಗಿಸುತ್ತಿರಲಿಲ್ಲ, ಏಕೆಂದರೆ ಆ ಟೆಲಿಫೋನ್ ಡೈರಿನಲ್ಲಿರುವ ಎಲ್ಲ ನಂಬರ್ಗಳು ಅವರ ನೆನಪಿನಲ್ಲಿತ್ತು. ಸುಂದರ್ ಪಿಚ್ಚೈ ಅವರು ಆರಂಭದಿಂದಲೂ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರಿಂದ ಅವರ ವಿದ್ಯೆಗೆ ಅವರ ಬಡತನ ಅಡ್ಡಿಯಾಗಿಲ್ಲ. ತನ್ನ ಹೈಸ್ಕೂಲ್ ಹಾಗೂ 12ನೇ ತರಗತಿಯನ್ನು ಮಡ್ರಾಸಿನಲ್ಲಿ ಪೂರ್ಣಗೊಳಿಸಿದ ಸುಂದರ್ ಪಿಚ್ಚೈರವರು ಖರಗ್ಪುರದ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ನಲ್ಲಿ ಲೋಹಶಾಸ್ತ್ರದ ಇಂಜಿನಿಯರ್ ಪದವಿ ಪಡೆದರು. ಓದಿನಲ್ಲಿ ಅತೀವ ಆಸಕ್ತಿ ಇರುವ ಪಿಚ್ಚೈ ಮುಂದೆ ಅಮೆರಿಕದ ಸ್ಟ್ಯಾನ್ಫರ್ಡ್ ವಿವಿಯಲ್ಲಿ ಮೆಟೀರಿಯಲ್ ಸೈನ್ಸ್ ವಿಭಾಗದ ಅಭಿಯಂತ್ರಿಕೆಯಲ್ಲಿ MS ಪದವಿ ಪಡೆದರು. ಆ ಬಳಿಕ 2002 ಅಲ್ಲಿನ ಪೆನ್ಸಿಲ್ವೇನಿಯಾದ ವಾರ್ಟನ್ ಸ್ಕೂಲ್ನ ವಿವಿಯಲ್ಲಿ MBA ಪದವಿಯನ್ನು ಪೂರೈಸಿದರು. ಸುಂದರ್ ಪಿಚ್ಚೈ ಅತ್ಯುತ್ತಮ ವಿದ್ಯಾರ್ಥಿಯಾಗಿದ್ದರಿಂದ ಸಿವಿಲ್ ಸ್ಕಾಲರ್ ಎಂಬ ಬಿರುದಿಗೆ ಅಲ್ಲಿ ಪಾತ್ರರಾದರು. ಆಯ್ಕೆಯಾದ ಟಾಪ್ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಗೌರವ ಸಲ್ಲಿಸಿತು. ಇದಾದ ಬಳಿಕ ಮೆಕಿನೆಸ್ ಕಂಪನಿಯಲ್ಲಿ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಆಗಿ ಕೆಲಸ ಶುರು ಮಾಡಿದ ಪಿಚ್ಚೈ 1 ವರ್ಷದ ಬಳಿಕ ಅಂದರೆ 2004 ಗೂಗಲ್ನ ಸ್ಯಾಂಕ್ರಮ್ ಉದ್ಯೋಗಿಯಾಗಿ ಆಯ್ಕೆಯಾದರು. ಗೂಗಲ್ನಲ್ಲಿ ಆರಂಭದಿಂದಲೂ ಫಸ್ಟ್ ಲೆವೆಲ್ ತಂಡದಿಂದ ಇವರು ಕೆಲಸ ಮಾಡುತ್ತಿದ್ದರು. ಸರ್ಚ್ ಟೂಲ್ ಬಾರ್ನ ತಾಂತ್ರಿಕ ವಿಭಾಗ ಇವರ ಕೆಲಸವಾಗಿತ್ತು. ಆ ಕಾಲದಲ್ಲಿ ಸಾಮಾನ್ಯವಾಗಿ ಬಳಕೆಯಲ್ಲಿದ್ದ ಸರ್ಚ್ ಇಂಜಿನ್ ಅಂದರೆ ಅದು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಮಾತ್ರ. ಇದರ ಮೂಲಕವೇ ಯಾಹೂ ಗೂಗಲ್ಗಳನ್ನು ಸರ್ಚ್ ಮಾಡಬೇಕಿದ್ದ ಕಾಲ ಅದು. ಗೂಗಲ್ನ ಸರ್ಚ್ ಟೂಲ್ ಬಾರ್ನಲ್ಲಿ ಕೆಲಸ ಮಾಡುತ್ತಿದ್ದ ಸುಂದರ್ ಅವರಿಗೆ ಅದಾಗಲೇ ಒಂದು ಹೊಸ ಐಡಿಯಾ ತಲೆಗೆ ಹೊಕ್ಕಿತ್ತು. ಗೂಗಲ್ ಸರ್ಚ್ನ ಟೂಲ್ ಬಾರನ್ನೇ ಇನ್ನಷ್ಟು ಅಭಿವೃದ್ಧಿಗೊಳಿಸಿ ಗೂಗಲ್ನಲ್ಲಿಯೇ ಒಂದು ಸರ್ಚ್ ಇಂಜಿನ್ ಅಭಿವೃದ್ಧಿ ಮಾಡುವುದೇ ಅವರ ಮುಖ್ಯ ಗುರಿಯಾಗಿತ್ತು. ಈ ಐಡಿಯಾವನ್ನು ಸುಂದರ್ ಪಿಚ್ಚೈ ಅವರು ತಮ್ಮ ತಂಡದೊಂದಿಗೆ ಚರ್ಚಿಸಿ ಆಗಿನ ಸಿಇಒ ಬಳಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದರು. ಆದರೆ ಈ ಸಿಇಒ ಈ ಐಡಿಯಾವನ್ನು ತಿರಸ್ಕರಿಸಿದರು. ಆಗ ಸರ್ಚ್ ಬಾರ್ನಲ್ಲಿ ಕೆಲವು ಸುಧಾರಣೆಯನ್ನು ತರಲು ಯೋಜಿಸಿದ ಸುಂದರ್ ಪಿಚ್ಚೈ ಹಾಗೂ ಟೀಮ್ ತಮ್ಮ ಹಗಲು ರಾತ್ರಿ ಕೆಲಸದ ಶ್ರಮದ ಫಲವಾಗಿ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಮೂಲಕ ಬಳಕೆದಾರರಿಗೆ ಗೂಗಲ್ ಹಾಗೂ ಅದರ ಉಪವಿಭಾಗದ ಫೈರ್ಫಾಕ್ಸ್ಗೆ ಶೋಧಕ ಅಂದರೆ ಈ ಎರಡಕ್ಕೂ ಸುಲಭವಾಗಿ ಆಕ್ಸೆಸ್ ಸಿಗುವಂತೆ ಮಾಡಿದರು. ಸುಂದರ್ಗೆ ಇದ್ದ ಹಂಬಲ, ನಾವ್ಯಾಕೆ ಬೇರೆ ಸರ್ಚ್ ಇಂಜಿನ್ನಿಂದ ಗೂಗಲನ್ನು ಹುಡುಕಾಡಬೇಕು, ಗೂಗಲನ್ನೇ ಒಂದು ಹೊಸ ಸರ್ಚ್ ಇಂಜಿನ್ ಆಗಿ ಮಾಡಬೇಕೆಂಬ ಹಂಬಲ ಅವರಿಗೆ ತೀವ್ರವಾಗಿತ್ತು. ಅದಕ್ಕಾಗಿ ಅವರು ಕ್ರೋಮ್ OS ಅನ್ನು ಇನ್ನಷ್ಟು ಅಭಿವೃದ್ಧಿ ಮಾಡಲಾರಂಭಿಸಿದರು. ಈ ಹಿಂದೆ ಈ ಐಡಿಯಾ ಬಹಳ ದುಬಾರಿಯಾದುದೆಂದು ಹಳೆಯ ಸಿಇಒ ತಿರಸ್ಕಾರ ಮಾಡಿದರು. ಇದನ್ನು ಅರಿತ ಸುಂದರ್ ಪಿಚ್ಚೈ ಅವರು ಗೂಗಲ್ನ ಸಹ ಸಂಸ್ಥಾಪಕರಾದ ಕೆಲವು ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದರು. ಅವರು ಸುಂದರ್ ಪಿಚ್ಚೈ ಅವರ ಈ ಐಡಿಯಾವನ್ನು ತಿರಸ್ಕರಿಸದೆ ಅವರಿಗೆ ಕೈ ಜೋಡಿಸಿದರು.
ಹಗಲು ರಾತ್ರಿ ದುಡಿದ ಸುಂದರ್ ಅವರ ಆಶಯವು ಯಶಸ್ವಿಯಾಗಿ ಅವರ ಸಾಧನೆ ಇಡೀ ಜಗತ್ತಿನಲ್ಲಿ ಪ್ರಶಂಸೆಗೆ ಕಾರಣವಾಯಿತು. 2008 ಸುಂದರ್ ಪಿಚ್ಚೈ ಅಭಿವೃದ್ಧಿಗೊಳಿಸಿದ ಗೂಗಲ್ ಕ್ರೋಮ್ ಲಾಂಚ್ ಆಯಿತು. 2010 ವೇಳೆ ಈ ಹೊಸ ಬ್ರೌಸರ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ನ ಹಿಂದಿಕ್ಕಿ ನಂಬರ್ 1 ಬ್ರೌಸರ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. ಈ ಮೂಲಕ ಇದರ ಸಂಸ್ಥಾಪಕರಾದ ಸುಂದರ್ ಪಿಚ್ಚೈ ಅವರು ವಿಶ್ವವಿಖ್ಯಾತ ವ್ಯಕ್ತಿಯಾಗಿ ಹೊರಹೊಮ್ಮಿದರು. ಅನೇಕ ಜಾಗತಿಕ ಗೂಗಲ್ ಪ್ರೆಸೆಂಟೇಷನ್ ಮೀಟ್ನಲ್ಲಿ ಕಾಣಿಸಿಕೊಂಡ ಸುಂದರ್ ಪಿಚ್ಚೈ ಅವರು ತಾವು ನಡೆದು ಬಂದ ಹಾದಿಯ ಬಗ್ಗೆ ಮಾತನಾಡಲಾರಂಭಿಸಿದರು. ಹಾಗೂ ಈ ಒಂದು ಮಾತುಗಳು ಸ್ಫೂರ್ತಿದಾಯಕವಾಗಿ ಹೊಸ ಉದ್ಯೋಗಿಗಳಿಗೆ ಒಂದು ಆಶಯವಾಯಿತು. ಕ್ರೋಮ್ ಓಎಸ್, ಕ್ರೋಮ್ ಕಾಸ್ಟ್ ಹಾಗೂ ಗೂಗಲ್ ಡ್ರೈವ್ಗಳನ್ನು ಸುಧಾರಿಸಿದ ಸುಂದರ್ ಪಿಚ್ಚೈ ಅವರು ಶ್ರಮದಿಂದ ಇಂದು ಫೈರ್ಫಾಕ್ಸ್ ಹಾಗೂ ಕ್ರೋಮ್ಗಳು ವಿಶ್ವವಿಖ್ಯಾತ ಸರ್ಚ್ ಇಂಜಿನ್ಗಳಾಗಿ ಹೊರಹೊಮ್ಮಿದೆ. 2015 ಸುಂದರ್ ಪಿಚ್ಚೈ ಗೂಗಲ್ನ ನೂತನ ಸಿಇಒ ಆಗಿ ಆಯ್ಕೆಯಾದರು. ಗೂಗಲ್ನ ಇನ್ನೊಂದು ಸಂಸ್ಥೆಯಾದ ಆಲ್ಫಾಬೆಟ್ ಇಂಕ್ನ ಬೋರ್ಡ್ ಮೆಂಬರ್ ಕೂಡ ಇವರಾದರು. ಇದೇ ಸಮಯದಲ್ಲಿ ಇವರಿಗೆ ವಿಶ್ವವಿಖ್ಯಾತ ಕಂಪನಿಗಳಾದ ಟ್ವಿಟ್ಟರ್ ಹಾಗೂ ಫೇಸ್ಬುಕ್ಗಳು ಸಹ ಆಹ್ವಾನ ನೀಡಿದರು. ಸುಂದರ್ ಪಿಚ್ಚೈ ಅವರು ಅದನ್ನು ತಿರಸ್ಕರಿಸಿ ಗೂಗಲ್ಗೆ ತಮ್ಮ ವಿಶ್ವಾಸವನ್ನು ತೋರಿದರು. ಕ್ರೋಮ್ ಬ್ರೌಸರ್ ಜನಪ್ರಿಯ ಹೊಂದಿದಂತೆ ಅದರ ಸಂಸ್ಥಾಪಕರಾದ ಸುಂದರ್ ಪಿಚ್ಚೈ ಅವರ ಟರ್ನ್ಓವರ್ ಸಹ 200 ಮಿಲಿಯನ್ಗಿಂತ ಹೆಚ್ಚು ದಾಟಿ ಭಾರತೀಯ ಮೂಲದ ವಿದೇಶಿ ಮಿಲಿಯನರ್ ಆಗಿ ಹೊರಹೊಮ್ಮಿದರು. ನಮ್ಮ ಭಾರತವು ಮೆಚ್ಚುವಂಥ ಹೆಮ್ಮೆಯ ವರಪುತ್ರನಾಗಿ ಸುಂದರ್ ಪಿಚ್ಚೈಯನ್ನು ನಾವು ಹೇಳಬಹುದು. ಈ ಪ್ರಪಂಚದಲ್ಲಿ ಇಂಟರ್ನೆಟ್ ಇರುವವರೆಗೂ ಸುಂದರ್ ಪಿಚ್ಚೈ ಅವರ ಹೆಸರು ಅಜರಾಮರ. ಜೈ ಹಿಂದ್.